सेंट्रो रवींद अनैतिक सेवे पड़दवरिगे टेंशन हेच्चागिदे अन्नुव माहिति लभ्यवागता इदे। मारक कायिलेयिंद बळलुत्तिरुवंत सेंट्रो रवि हाई एंड कार्गळ पासवर्ड बळसि युवतियरन्न सप्लै माड्ता इद्दंते। ई हिंदे वेश्यावाटिके दंधेयल्लि जैलु सेरिदंत सेंट्रो रवि तानु बळसि बेरेयवरिगे युवतियर सप्लैन्न माड्ता इद्दंते। हीगे आतन बलि तेरेदंत युवतियरिगे ईग टेंशन शुरुवागिदे। आ सेंट्रो रवियिंद हलवु युवतियरु अंटु रोगक्के तुत्तागिरुवंत शंके व्यक्तवागता इद्दु। ई बग्गे दूरिनल्लि उल्लेखिसिरुवंत सेंट्रो रवि पत्नि BMW जग्वार आडी इनोवा हेसरिन पास्वर्ड सद्य सेंट्रो रविय सेवेयन्न पडेदवरिगे टेंशन शुरुवागिदे। ई कारुगळ हाई एंड कारुगळ हेसरन्न बळके बळसि पास्वर्ड अन्न बळसि टेलरिंग कलियोदक्के सावरारु रूपाय खर्च माडबेकु अंत चिंते माड्तिद्दीरा? फ्रीडम आप अन्नु डाउनलोड माडि 40 गंटेय टेलरिंग कोर्स वाच माडि निम्मदे आद टेलरिंग बिजनेस शुरु माडि। सप्लाई माड्ता इद्द युवतियरन्न सप्लाई माड्ता इद्द आ युवतियरिगे अंद्रे सेंट्रो रविगू कूड अंटु रोग इदे। हागागि आ युवतियरल्लू कूड आ सोंकु तगलिरुवंत साध्यते इदे अंत हेळि अवरु कूड तुत्तागिरबहुदु अन्नुव शंके इदे अंत हेळि दूरिनल्लि उल्लेखिसिद्दारे सेंट्रो रवि पत्नी। ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್। ಶಿವಕುಮಾರ್, ರವಿ ಪತ್ನಿ ಕೊಟ್ಟಿರುವಂತ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಮಾಹಿತಿ ಕೊಡದಾದ್ರೆ? ಲಗನ್ ಬಾಬು, ಒಂದ ಕಡೆ ಸೆಂಟ್ರಲ್ ರವಿ ಅರೆಸ್ಟ್ ಆಗ್ತಿದ್ದಂತೆ ಆತನ ಸಂಪರ್ಕದಲ್ಲಿ ಇದ್ದವರಿಗೂ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ನಡಕ ಹುಟ್ಟಿರುವಂತದ್ದು। ಅದರಲ್ಲಿ ಪ್ರಮುಖವಾಗಿ ಸೆಂಟ್ರಲ್ ರವಿ ಪತ್ನಿ ಮೈಸೂರಿನಲ್ಲಿ ದಾಖಲು ಮಾಡಿದಂತ ದೂರಿನಲ್ಲಿ, ಅಂದ್ರೆ ಮೈಸೂರಿನ ವಿಜಯನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಆತನ ಎರಡನೇ ಪಂದಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ತಾಳೆ। ಸೆಂಟ್ರಲ್ ರವಿ ಮಾರಕ ಕಾಯಿಲೆ ಅಂಟು ರೋಗದಿಂದ ತುತ್ತಾಗ್ತಿದ್ದಾನೆ, ಈತನಿಂದ ನನಗೂ ಕೂಡ ಕಾಯಿಲೆಯಿಂದ ಬಳಲುತ್ತಿದ್ದೀನಿ, ಜೊತೆಗೆ ಪೊಲೀಸ್ ತನಿಖೆಯಿಂದ ಗೊತ್ತಾದಂತ ಕೆಲವೊಂದಷ್ಟು ವಿಚಾರಗಳನ್ನ ಹೇಳುವಂತದಾದ್ರೆ 1995 ರಿಂದನೂ ಕೂಡ ಈತ ಮಾನವ ಕಳ್ಳರ ಸಾಕಣೆ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿದಂತ ಆರೋಪಿ, ಜೊತೆಗೆ ಪಿಂಪ್ ಅಂತ ಹೇಳಿ ಪೊಲೀಸ್ ಕ್ರೈಮ್ ರೆಕಾರ್ಡ್ಸ್ ಗಳಲ್ಲೂ ಕೂಡ ಸೆಂಟ್ರಲ್ ರವಿಯನ್ನ ಉಲ್ಲೇಖವನ್ನ ಮಾಡುವಂತದ್ದು। ಅದರಂತೆ ಪ್ರಮುಖವಾಗಿ ಈತನ ಹಿನ್ನೆಲೆಯನ್ನ ಕೆದುತ್ತಾ ಹೋದಂತ ಸಂದರ್ಭದಲ್ಲಿ ಆರೋಪಿ ಸೆಂಟ್ರಲ್ ರವಿ ಏನಿದ್ದಾನ, ಈತ ಮಾರಕ ಕಾಯಿಲೆ ಅಂಟು ರೋಗದಿಂದ ಬಳಲುತ್ತಿರೋದು ಒಂದ್ ಕಡೆ, ಆದ್ರೆ ಈತ ಏನು ಈತನ ದಂಧೆಗೆ ಬಳಸಿಕೊಳ್ತಿರ್ತಾನೆ ಯುವತಿಯರನ್ನ, ಅಂದ್ರೆ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಆಕೆಯರನ್ನ ಈತ ಈ ದಂಧೆಯಲ್ಲಿ ತರಿಸಿಕೊಳ್ಳುವಂಥದ್ದು। ಅದರಲ್ಲಿ ಪ್ರಮುಖವಾಗಿ 20-24 ವರ್ಷದ ಒಳಗಿನ ಯುವತಿಯರಿಗೆ ಈತ ಜಾಗ್ವಾರ್ ಅಂತ ಪಾಸ್ವರ್ಡ್ ಇಟ್ಟರೆ, 24-26 ವರ್ಷದ ಯುವತಿಯರಿಗೆ BMW, ಜೊತೆಗೆ 26-28 ವರ್ಷದ ಯುವತಿಯರಿಗೆ ಆಡಿ, ಜೊತೆಗೆ 30-32 ವರ್ಷದ ನಡುವಿನ ಮಹಿಳೆಯರಿಗೆ ಇನಮ, ಜೊತೆಗೆ 35 ವರ್ಷ ದಾಟದಂತವರು, ಜೊತೆಗೆ ದಪ್ಪಗಿನ ಮಹಿಳೆಯರಿಗೆ ಈತ ಅಂಬಾಸಿಡರ್ ಅಂತೇಳಿ ವಿವಿಧ ರೀತಿಯಲ್ಲಿ ಪಾಸ್ವರ್ಡ್ ಗಳನ್ನ ಇಟ್ಕೊಂಡು ಈತ IAS ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ರಾಜಕಾರಣಿಗಳಿಗೆ ಯುವತಿಯರನ್ನ ಸಪ್ಲೈ ಮಾಡ್ತಿದ್ದಂತ ಕೆಲಸವನ್ನ ಮಾಡ್ತಿದ್ದ ಅಂತೇಳಿ ಒಂದ್ ಕಡೆ ಆರೋಪ ಕೂಡ ಕೇಳ್ಬರ್ತಿದೆ। ಅದರಲ್ಲಿ ಪ್ರಮುಖವಾಗಿ ಸ್ಯಾಂಟ್ರೋ ರವಿ ಹೈಯರ್ ಅಫಿಷಿಯಲ್ಸ್ ಗೆ ಪೊಲಿಟಿಷಿಯನ್ಸ್ ಗೆ ಸಪ್ಲೈ ಮಾಡ್ತಿದ್ದಂತ ಹುಡುಗಿಯರನ್ನ ಈತ ಮೊದಲು ಬಳಕೆಯನ್ನ ಮಾಡಿ ತದನಂತರದಲ್ಲಿ ಅವ್ರಿಗೆ ಸಪ್ಲೈ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾನ ಮಾಹಿತಿಗಳು ಯಾವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಹೊರಬಿತ್ತು ಆಗ ಈತನಿಂದ ಸರ್ವಿಸ್ ಅನ್ನ ತಗೊಂಡಂತವ್ರು, ಅಂದ್ರೆ ಐಎಂಡ್ ಸರ್ವಿಸ್ ಅನ್ನ ಯಾರೆಲ್ಲ ತಗೊಂಡಿರ್ತಾರೆ, IAS ಅಧಿಕಾರಿಗಳಾಗಿರ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಬಹುತೇಕ ರಾಜಕಾರಣಿಗಳಾಗಿರ್ಬೋದು। ಸ್ಯಾಂಟ್ರೋ ರವಿ ಟ್ರಾನ್ಸ್ಫರ್ ದಂಧೆಯಲ್ಲಿ ಕೇವಲ ನಿನ್ನೆ ಮೊನ್ನೆಯಿಂದ ಗುರುತಿಸಿಕೊಂಡಿಲ್ಲ, ಸುಮಾರು 7-8 ವರ್ಷದಿಂದ ಮಾತ್ರವಷ್ಟೇ ಟ್ರಾನ್ಸ್ಫರ್ ದಂಧೆಯಲ್ಲಿ ಸ್ಯಾಂಟ್ರೋ ರವಿ ಗುರುತಿಸಿಕೊಂಡಿದ್ದಾನೆ। ಆದ್ರೆ 1995 ಕಳೆದ 20-25 ಕೂಡ ಈತ ವೇಶ್ಯಾವಾಟಿಕೆ ದಂಧೆಯಲ್ಲಿ ಈತ ಗುರುತಿಸಿಕೊಂಡಿದ್ದಾನೆ, ಅಂದ್ರೆ ಬಹುತೇಕ ರಾಜಕಾರಣಿಗಳಿಗೆ ಆಗಿರ್ಬೋದು, ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈತ ಯುವತಿಯರನ್ನ ಸಪ್ಲೈ ಮಾಡಿ ತನಗೆ ಬೇಕಾದಂತ ಕೆಲಸಗಳನ್ನು ಕೂಡ ಮಾಡಿಸಿಕೊಳ್ತಿದ್ದ ಅಂತ ಒಂದು ಆರೋಪ ಇರುವಂತದ್ದು। ಯಾವಾಗ ಸೆಂಟ್ರಲ್ ರವಿ ಈ ರೀತಿಯಾದಂತ ಕಾಯಿಲೆಯಿಂದ ಬಳಲುತ್ತಿದ್ದಾನೆ, ಜೊತೆಗೆ ಈತ ಸಪ್ಲೈ ಮಾಡುವಂತ ಯುವತಿಯರನ್ನ ಈತ ಮೊದಲು ಬಳಸಿಕೊಂಡು ತದನಂತರದಲ್ಲಿ ಬೇರೆಯವರಿಗೆ ಸಪ್ಲೈ ಮಾಡಿದೆ ನಾನು ಸ್ಫೋಟಕ ವಿಚಾರ ಯಾವಾಗ ಹೊರಬಿತ್ತು ಆಗ ಈತನಿಂದ ಸರ್ವಿಸ್ ತಗೊಂಡಂತ ಹಿರಿಯ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ರಿಗೂ ಕೂಡ ಟೆನ್ಷನ್ ಶುರುವಾಗಿರುವಂತದ್ದು ನಾಗೇಂದ್ರ। ಓಕೆ, ಥ್ಯಾಂಕ್ ಯು ಶಿವಕುಮಾರ್। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।